ನಿರ್ವಹಿಸುತ್ತಿದ್ದ 6 ನೌಕರರನ್ನು ವಜಾಗೊಳಿಸಲಾಗಿದ್ದ ಸಂದರ್ಭ ಇಂಟೆಕ್ ಕಾರ್ಮಿಕ ಸಂಘಟನೆ ಹೋರಾಟ ನಡೆಸಿದ ಪರಿಣಾಮವಾಗಿ ನೌಕರರನ್ನು ಮರುನೇಮಕಗೊಳಿಸಲಾಗಿದೆ. ಇದು ಹೋರಾಟಕ್ಕೆ ಸಂದ ಜಯ ಎಂದು ರಾಜ್ಯಾಧ್ಯಕ್ಷ ರಾಕೇಶ್ ಮಲ್ಲಿಕ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಮಂಗಳೂರು 1 ಕೇಂದ್ರಗಳಲ್ಲಿ ಕೆಲಸ ನಿರ್ವಹಿಸಿದ 6 ನೌಕರರನ್ನು ವಜಾಗೊಳಿಸಿದ ಸಂದರ್ಭ ಇಂಟೆಕ್ ಕಾರ್ಮಿಕ ಸಂಘಟನೆ ಹೋರಾಟ ನಡೆಸಿದ ಪರಿಣಾಮವಾಗಿ ಇದೀಗ ನೌಕರರನ್ನು ಮರುನೇಮಕಗೊಳಿಸಲಾಗಿದೆ. ಇದು ಸಂಘಟನೆ ಹೋರಾಟಕ್ಕೆ ಸಂದ ಜಯ ಎಂದು ಸಂಘಟನೆಯ ರಾಜ್ಯಾಧ್ಯಕ್ಷ ರಾಕೇಶ್ ಮಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಹಾಗೆಯೇ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಯುಟಿ ಖಾದರ್ ಅವರು, ಹಾಗೆಯೇ ಎಂಎಲ್ಸಿ ಅವರಾದ ಐವಂಟಿ ಸೋದ ಅವರು ಕೂಡ ನಾವು ಪ್ರತಿನಿಧಿಯನ್ನು ಸಲ್ಲಿಸ್ತಾ ಇದ್ದೇವೆ. ಮುಂದಿನ ದಿನದಲ್ಲಿ ಈ ಇಂಥ ತೊಂದರೆ ಅನುಭವಿಸಿದಂಥ ಯಾವುದೇ ಒಂದು ಕಂಪನಿಗಳಿರ್ಬೋದು, ಇಂಥ ಜನರಿಗೆ ನಾವು ಖಂಡಿತವಾಗಿಯೂ ನಮ್ಮ ಇಂಟರ್ ಸಂಘಟನೆಯಿಂದ ಸಹಕಾರವನ್ನು ಮಾಡ್ತೇವೆ. ಅಂಥವರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಅಧ್ಯಕ್ಷರಾದ ಮನೋಹರ್ ಶೆಟ್ಟಿ ಅವರನ್ನು ಸಂಪರ್ಕಿಸ್ಬೋದು. ಕಳೆದ 6 ತಿಂಗಳಿಂದ ಮಂಗಳೂರು ಅಂತ ಹೇಳಿ ಕರ್ನಾಟಕದಲ್ಲಿ ಒಂದು 2000 ಮಂದಿ ವರ್ಕರ್ಸಿಗೆ ಕನಿಷ್ಠ ವೇತನ ನೀಡದೆ, ಬೇರೆ ಮೂಲಭೂತ ಸೌಕರ್ಯ ಕೊಡದೆ ಕಳೆದ 12 ವರ್ಷಗಳಿಂದ ಅವರಿಗೆ ತೊಂದರೆಯನ್ನು ಕೊಡ್ತಾ ಇದ್ರು. ಅವರು ಇಂಟೆಕ್ ಸಂಸ್ಥೆಯಲ್ಲಿ ದೂರನ್ನು ಸಲ್ಲಿಸಿ ಕಳೆದ 6 ತಿಂಗಳಿಂದ ರಾಜ್ಯಾಧ್ಯಕ್ಷರಾದಂಥ ರಾಕೇಶ್ ಮಲ್ಲಿ ಅವರ ನೇತೃತ್ವದಲ್ಲಿ ನಾವು ವಿವಿಧ ರೀತಿಯ ಪ್ರತಿಭಟನೆಯನ್ನು ಮಾಡಿ ಹೋರಾಟವನ್ನು ಮಾಡಿ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಯುಟಿ ಖಾದರ್ ಅವರ ಸಮಕ್ಷಮದಲ್ಲಿ ಬೆಂಗಳೂರಲ್ಲಿ ನಡೆದಂಥ ಒಂದು ಮಧ್ಯಸ್ಥಿಕೆಯಲ್ಲಿ ನಮ್ಮ ಕಾರ್ಮಿಕ ವರ್ಗಕ್ಕೆ ಒಂದು ಜಯ ಸಿಕ್ಕಿದೆ ಅಂತ ಹೇಳಲು ನಾವು ಹರ್ಷ ಪಡ್ತಾ ಇದ್ದೇವೆ. ಈ ವೇಳೆ ಪತ್ರಿಕಾಗೋಷ್ಠಿಯಲ್ಲಿ ಇಂಟೆಕ್ ಜಿಲ್ಲಾಧ್ಯಕ್ಷ ಮನೋಹರ್ ಶೆಟ್ಟಿ, ರಾಜ್ಯ ಇಂಟೆಕ್ ಪ್ರಧಾನ ಕಾರ್ಯದರ್ಶಿ ಪಿಕೆ ಸುರೇಶ್, ರಾಜ್ಯ ಕಾರ್ಯದರ್ಶಿ ಅಬುಬಕರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಚಿತ್ತರಂಜನ್ ಶೆಟ್ಟಿ ಉಪಸ್ಥಿತರಿದ್ದರು.